ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ಕೆಎಸ್ಆರ್ಟಿಸಿ ದ್ವಿಚಕ್ರ ವಾಹನ ನಿಲ್ದಾಣದಲ್ಲಿ ನಿಗದಿ ದರಕ್ಕಿಂತ ಹೆಚ್ಚಿಗೆ ಹಣವನ್ನು ವಸೂಲಿ ಮಾಡಿದ್ದನ್ನು ಈ ಹಿಂದೆ ಶ್ರೀ ಟಿವಿ ವರದಿ ಮಾಡಿತ್ತು. ಸಮಸ್ಯೆಗೆ ಸ್ಪಂದಿಸಿದ ಶಾಸಕ ಬಿ ಸತ್ಯನಾರಾಯಣ ರವರು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಿದರು. ಶಿರಾ ನಗರದ ಕೆಎಸ್ಆರ್ಟಿಸಿ ದ್ವಿಚಕ್ರ ವಾಹನ ನಿಲ್ದಾಣದಲ್ಲಿ ನಿಗದಿ ದರಕ್ಕಿಂತ ಹೆಚ್ಚಿಗೆ ಹಣವನ್ನು ಸಾರ್ವಜನಿಕರಿಂದ ವಸೂಲಿ ಮಾಡುತ್ತಿರುವ ಬಗ್ಗೆ ಶ್ರೀ ಟಿವಿ ಈ ಹಿಂದೆ ವರದಿ ಮಾಡಿತ್ತು. ಕೆಎಸ್ಆರ್ಟಿಸಿ ನಿಗಮಕ್ಕೆ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ ರವರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ಕೊಟ್ಟಾಗ ಈ ವಿಷಯವನ್ನು ಪ್ರಸ್ತಾಪಿಸಿ ಸಮಸ್ಯೆ ಬಗೆಹರಿಸುವಂತೆ ಅಧ್ಯಕ್ಷರಿಗೆ ಶ್ರೀ ಟಿವಿ ತಂಡ ಮನವಿ ಮಾಡಿದ ಪ್ರತಿಫಲವಾಗಿ ದ್ವಿಚಕ್ರ ವಾಹನದ ನಿಲ್ದಾಣದ ಸ್ಥಳಕ್ಕೆ ಭೇಟಿ ಕೊಟ್ಟು ಸಂಬಂಧಪಟ್ಟ ಗುತ್ತಿಗೆದಾರರಾದ ಶ್ರೀನಿವಾಸ್ ಅವರೊಂದಿಗೆ ಚರ್ಚಿಸಿ ಸಮಸ್ಯೆಯನ್ನು ಬಗೆಹರಿಸಿದರು. ಕೆಎಸ್ಆರ್ಟಿಸಿ ನಿಗದಿಪಡಿಸಿದ ದರವನ್ನೇ ಇನ್ನು ಮುಂದೆ ವಸೂಲಿ ಮಾಡಬೇಕು, ಇಲ್ಲದಿದ್ದರೆ ಕಾನೂನಿನ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಚಿತ್ರದುರ್ಗ ವಿಭಾಗದ ನಿಯಂತ್ರಣಾಧಿಕಾರಿಗಳಾದ ಪ್ರಸನ್ನ ಕುಮಾರ್ ಬಾಲನಾಯಕ್ ಹಾಗೂ ಶಿರಾ ಘಟಕದ ವ್ಯವಸ್ಥಾಪಕರಾದ ವಿನೋದ್ ಅಮ್ಮನಗಿ ಉಪಸ್ಥಿತರಿದ್ದರು. ಕೈಲಿ ಆಗಲ್ಲ ಅಂದ್ರೆ ನಿಮ್ಗೆ ಲಾಭ ಬರಲ್ಲ, ನೀನು ಮಾಡೋ ಕೂಲಿ ಸಿಕ್ಕಲ್ಲ ಅಂದ್ರೆ ಇಲ್ಲಿ ಹಾಕಿದ್ದೀಯ ಹೇಳು, ಬರ್ಕೊಟ್ಟು ಹೋಗು. ಹೌದು, ಅವ್ರು ಏನೋ ಕಂಡೀಷನ್ ಮಾಡಿದ್ದಾರೆ. ಆಗಲ್ಲ ನನಗೆ ಏನು ಆಗಿಲ್ವ? ಸಿಕ್ಸ್ ಮಂತ್ ಆದ್ಮೇಲೆ ಬರ್ಕೊಂಡು ಮ್ಯಾನೇಜರ್ ಕೆಎಸ್ಆರ್ಟಿಸಿ ಬೋರ್ಡ್ ಹಾಕಿರಿ, ಯಾಕ್ರಿ ಕಿತ್ತಾಕ್ತೀರ ನೀವು? ಹತ್ತು ರೂಪಾಯಿ ಅಂತಲ್ಲ ಬೋರ್ಡ್ ಹಾಕಿರಿ ಕಿತ್ತಾಕ್ತೀರ ಅಂತಲ್ಲ, ಯಾಕೆ ಅಲ್ರಿ ಅವ್ರು ಹಾಕಿರೋ ಬೋರ್ಡ್ ಹಾಕ್ರಿ ಕಿತ್ತಾಕ್ತೀರ ನೀವು? ಎಂಟು ರೂಪಾಯಿ ಇದೆ ಸರ್, ಅದು ಎಂಟು ರೂಪಾಯಿ ಇರೋದು ಐದು ಅವರ್ ಆರು ಅವ್ರಿಗೆ ಯಾರು ನಿಮಗೆ ನಿಮ್ಮಟ್ಟಿ ನೀವೇ ಮಾಡಿಕೊಂಡಿದ್ದೀರ ಡಿಪಾರ್ಟ್ಮೆಂಟ್. ನಿಮ್ಮಿಷ್ಟ ಬಂದಷ್ಟು ಮಾಡ್ಬೋದು, ನಿಮ್ಮಿಷ್ಟ ಬಂದ ಅಲ್ಲ ಹೂವ ನಿಮಗೆ ಯಾರು ಲೆಕ್ಕ ಕೊಡೋರು, ಯಾರಿಗೆ ಲೆಕ್ಕ ಕೊಡೋದು? ನಾನು ಕೇಳೋದು ಇಷ್ಟೇಪ್ಪ, ರಸ್ತೆ ಬುಕ್ಕ ನೀವು ಇಶ್ಯೂ ಮಾಡಬೇಕು ಅಂತ ನನಗಂತ ಬುಕ್ಕ ಅವನು ಆ ಬುಕ್ನಲ್ಲಿ ರಸ್ತೆ ಕೊಡಬೇಕು. ಇವನೇ ಮಾಡಿಕೊಂಡು ಇವನೇ ಬುಕ್ ಕೊಟ್ಟರೆ, ಇವನೇ ರಸೀತಿ ಯಾರು ಕೊಟ್ಟರೆ ಇವತ್ತು ಒಂದೂವರೆ ಅಲ್ಲ ಅರಿಬೇಕು ಅಂತ ಈಗ ಅವನು ಐತೇನು ಡಿಪಾರ್ಟ್ಮೆಂಟ್ಗೆ ತಿಂಗಳಿಗೆ ಇಷ್ಟು, ಅವ್ನಿಗೆ ಎಷ್ಟನ ಬರ್ಲಿ ಬಿಡ್ಲಿ, ಅವ್ನು ಎಷ್ಟನ ಹಾಕೊಂಡ್ಲಿ ಬಿಡ್ಲಿ, ರೇಟ್ ರೇಟ್ ಇಲ್ಲ ಸರ್, ರೇಟ್ ಫಿಕ್ಸ್ ಇದೆ, ರೇಟ್ ಬೋರ್ಡ್ ಹಾಕ್ತಿದ್ವಿ ಸರ್, ಅದನ್ನ ಕಿತ್ತಾಕಿದ್ದಾರೆ. ಎಷ್ಟು ಏನಿದೆ ರೇಟ್ ಬೋರ್ಡ್ ಹೇಳ್ರಿ ಸರ್, ರೇಟ್ ಬೋರ್ಡ್ ಹೇಳಿ. ಹತ್ತು ರೂಪಾಯಿ ತಗೋಬೇಕು ಅಷ್ಟೇ, ಒಂದು ಬೇಕಾಗಿ ಇವತ್ತೆ ಇನ್ನೊಂದು ಕರೆ ಹಾಕ್ಸ್ರಿ ಸರ್. ಅವ್ರ ಕಿತ್ತಾಕು ನೀವು ಹಾಕ್ಸ್ಬೇಕು ಏನು? ಇಲ್ಲ ಇವಾಗ ಹಾಕ್ಸಲ್ಲ, ಅವ್ರು ಇವ್ರು ಹಾಕಲ್ಲ ಅವರು ಕಿತ್ತಾಕ್ತಾರೆ ಅಂತ ಹೇಳ್ತೀರಲ್ಲ. ಹದಿನಾರು ರೂಪಾಯಿ ನಿಮಗೆ ಎಷ್ಟು ಡಿಸ್ಕೌಂಟ್ ಕೊಟ್ಟಿರೋದು? ನೀವು ಎಷ್ಟು ಕಲೆಕ್ಟ್ ಮಾಡಬೇಕು ಒಂದು ವೆಹಿಕಲ್ಗೆ? ಕಾಂಟ್ರಾಕ್ಟ್ ಕೊಟ್ಟು ಅವರು ಎಷ್ಟನ ಕಲೆಕ್ಟ್ ಮಾಡ್ಕೋಬೋದು, ಹೆಂಗನ ಮಾಡ್ಬೋದು? ಹಂಗಿಲ್ಲ ಮತ್ತೆ ಹಂಗಿಲ್ಲ ಸರ್, ನಾವು ಅದು ರೇಟ್ ಅಗ್ರಿಮೆಂಟ್ ಅಲ್ಲಿ ಮಾಡ್ಕೊಂಡಿರ್ತೀವಿ, ನೀವು ಎಷ್ಟೇ ಕಲೆಕ್ಟ್ ಮಾಡಬೇಕು, ಏಕೆ ಇದು ಮಾಡಬಾರ್ದು ಅಂತ. ಇದು ಬಹಳ ಕಂಪ್ಲೇಂಟ್ ಬಂದಿದ್ದ, ಈಗ 15 ರೂಪಾಯಿ ಇವರಿಗೆ ಇದೆ ಅಂತ ಅವ್ರು ಹೇಳ್ತಾವ್ರ, ಏನು ನೋಡಿಲ್ಲ ಸರ್. ಈಗ 30 ರೂಪಾಯಿ ರಸೀತಿ ಪ್ರಕಾರ ಓಪನ್ ಪ್ರೈಮಾಫೇಶಿಯ ಮೇಲ್ನೋಟಕ್ಕೆ ಇವರು 30 ರೂಪಾಯಿ ತಗೋತಾರೆ. ಹಾಂ ಸರ್, ಸರ್ ಆ ತಪ್ಪು ಅದಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಸರ್, ಅವ್ರಿಗೆ ಎಚ್ಚರಿಸಿದ್ದೀರಿ ಭಾಳ ಸತಿ. ಲಾಸ್ಟ್ಗೆ ತಮ್ಮ ಗಮನಕ್ಕೂ ಬಂದಿದೆ, ಈಗ ಅವ್ರನ್ನ ಟರ್ಮಿನೇಟ್ ಮಾಡಿಬಿಡ್ತೀವಿ ಸರ್, ಕೊಟ್ಟಿದ್ದೀವಿ ಮಾಡಿಬಿಡ್ತೀವಿ ಸರ್. ಟರ್ಮಿನೇಟ್ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ. ಆಯ್ತು ಸರ್, ಅಲ್ಲಿವರೆಗೆ ನಿನ್ನ ಕಿತ್ತಾಕ್ತೀವಿ. ಅಂದ್ರೆ ಇಲ್ಲಿ ಲಾಭ ಇದೆ ಅಂತ ಆಯ್ತು, ಲಾಭ ಇಲ್ಲ ಸರ್. ಏಯ್ ಮುಚ್ಚ ಸಾಕು, ಲಾಭ ಇದೆ.
ಲಾಭ ಇಲ್ದಲೆ ಹಾಕ್ಬೇಕು ನಿಮಗೆ ಸರ್, ಅದು ಗೊತ್ತಾಗಿಲ್ಲ ಸರ್. ಈಗ ನಾನು ಕೇಳೋದಿಷ್ಟೇ, ನೀವು ಲಾಭ ಬರೋದ ಮೇಲೆ ನೀನು ಯಾಕೆ ಇಲ್ಲಿದ್ಯಾ ಸರ್? ಅಮೌಂಟ್ ಕಟ್ಟಿದ್ವಲ್ಲ ಸರ್, ಬರೋವರೆಗೂ ಇಲ್ಲ. ಈ ಲಾಸ್ ಮಾಡ್ಕೊಂಡಿರೋ ಮತ್ತೆ ಅಮೌಂಟ್ ನಾವೇ ತೆಗ್ದು ಹಾಕ್ತೀವಲ್ಲ, ಹೋಗು. ಅಮೌಂಟ್ ಕೊಟ್ಟರೆ ಸ್ವಲ್ಪ ಅಮೌಂಟ್ ಯಾಕೆ ಕೊಡ್ತಾರೆ? ನೀನು ಮಾಡ್ಕೊಂಬಂದ ರೀತಿ ನಾನು ಮಾಡ್ಕೊಂಡೆ, ಗೊತ್ತಿಲ್ಲದೆ ಪ್ರತಿದ್ರೆ ಇಲ್ಲಿ ಪ್ರಶ್ನೆ ಇಲ್ಲ. ಕಾನೂನಲ್ಲಿ ಗೊತ್ತಿಲ್ಲ ಅನ್ನೋದಕ್ಕೆ ಅರ್ಥ ಇಲ್ಲ. ಇಲ್ಲ, ನಾವು ಗಮನಕ್ಕೆ ಸರ್, ಪ್ರತಿ ಸತಿ ಅಪಾಲಜಿ ಮಾತಾಡ್ಬಿಟ್ರೆ ಈ ಮನುಷ್ಯ ಇರೋದೇ ಇಲ್ಲ. ಇವ್ನು ಇರ್ಬೇಕು ಆಕ್ಚುಲಿ. ನಾನು ಬಂದಾಗ ಚೆಕಪ್ ಮಾಡಕ್ಕೆ, ಇವ್ರು ಬಂದಾಗ ಮ್ಯಾನೇಜರ್, ಈ ಮಂಚ ಇರಲೇ ಇಲ್ಲ. ನಾನು ನೋಡಿಲ್ಲ, ಇವತ್ತೇ ಬಂದೆ. ನಾನು ಫೋನ್ ಮಾಡಿ ಕರೆದ್ರೂ ಬರಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ರಿ. ಅವರು ಅವ್ರು ಕೇಳಿದ್ರೆ ನಮಗೇನು ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಎಷ್ಟು ದಿವಸ ಅವರು ಎಷ್ಟು ಎಷ್ಟು ದಿವಸ ಕೊಡ್ತಾರೆ ಅವೆಲ್ಲ ನೀವು. ಮತ್ತು ನೀನು ಬಂದು ವ್ಯವಹಾರ ಲೆಕ್ಕ ಯಾಕೆ ನಿನಗೆ ಕಳ್ಳನಿಗೆ ಭಯ? ಏನಪ್ಪ ಇವರು ಅಲ್ಲಿ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲರಿ, ಇವ್ರು ಕೇಳ್ತಾರೆ. ಇವ್ರು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋದು ಏನು ಮಾಡ. ಈಗ ನೀನೇ ಮಾಡಿಕೊಂಡು 30 ರೂಪಾಯಿ ಕಲೆಕ್ಟ್ ಮಾಡ್ತೀವಿ, ನಮಗೆ ಬರ್ಕೊಟ್ಟಿರೋದು ನೀನು 15 ರೂಪಾಯಿ ಹಿಂಗೆ ಯಾವ ಲೆಕ್ಕ ಹೆಂಗೆ ಕಲೆಕ್ಟ್ ಮಾಡ್ತೀವಿ? ಯಾರು ಹೇಳಿದ್ರು ಲಾಸ್ ಆಗುತ್ತೆ ಅಂತ? ನಾಳೆ 50 ಮಾಡು. ಯಾರು ಇಲ್ಲ ಇವಾಗ 30 ಮಾಡೋಕ್ಕೆ ಯಾರು ನೀವು ಕೇಳಿದೆ? ನೀನು ಯಾರು ಹೇಳಿದ್ರು ನಿಮಗೆ ಆರ್ಡ್ರು ಕೊಟ್ಟಿದ್ದಾರ? 30 ಮಾಡಿದ್ದೀವಿ ಅಂತ ಸರ್ ನಮ್ಮ KSRTC-ನವರು ಆರ್ಡ್ರು ಕೊಟ್ಟವ್ರ. ಮತ್ತೆ ಹೆಂಗ್ ಮಾಡಿದೆ? ನಿನ್ನ ಯಾಕೆ ಜೈಲಿಗೆ ಕಳಿಸ್ಬಾರ್ದು? ಇದು ತಪ್ಪು, ಕಾನೂನಲ್ಲಿ ತಪ್ಪು. ಕಳ್ತನ ಮಾಡಿದೆ ಅದು ಅಗಲೊತ್ತು ಕಳ್ತನ ಮಾಡ. ನೀನೇನು ಮುಚ್ಕೊಂಡು ಮಾಡ್ತಾ ಇಲ್ಲ, ಓಪನ್ ಆಗಿ ರಸೀತಿ ಪ್ರಿಂಟ್ ಮಾಡಿಸಿ ಓಪನ್ ಆಗಿ ಕೊಡ್ತಾ ಇಲ್ಲ. ಸರ್ವಿಸ್ ಹೆಸರು ಹಾಕೊಂಡು ನಿಮ್ಮ ಕಂಪ್ನಿ ಹೆಸರು ಹಾಕ್ಕೊಂಡು ನಮ್ಮ ನಮ್ಮ ಅಧಿಕ ನಮ್ಮ ಒಂದು ಸಂಸ್ಥೆನ ಚೀಟ್ ಮಾಡ್ತಾ ಇದೆ. ಇದ್ರ ಜೊತೆಗೆ ಜನಗಳಿಗೂ ಚೀಟ್ ಬರ್ತಾ ಇದೆ. ಹೀಗಾಗಿ ನಿಮ್ಮ ಮೇಲೆ ಯಾಕೆ ಕ್ರಿಮಿನಲ್ ಕೇಸ್ ಹಾಕ್ಬಾರ್ದು? ಜೊತೆಗೆ ಟರ್ಮಿನೇಟ್ ಮಾಡ್ಬೋದು ಸರ್ ಜೈಲು ಎಲ್ಲ ಟರ್ಮಿನೇಟ್ ಮಾಮೂಲಿ ಅದು ನಮ್ಗೆ ಇದು ಕ್ರಿಮಿನಲ್ ಕೇಸ್ ಆಗ್ತದೆ ಅಲ್ಲ. ಆ ತಪ್ಪು ಅಂದ್ರೆ ಇಲ್ಲೇ ಅಲ್ಲ ಕೋರ್ಟ್ ಮೇಲೆ ತಪ್ಪು ಅಂದ್ರೆ ಅಲ್ಲಿ ಏನು ದಂಡ ಹಾಕ್ತಾರೆ? ದಂಡ ಹಾಕಿ ಇದು ಅಕ್ಷಮ್ಯ ಅಪರಾಧ. ನಾಳೆಯಿಂದ ನಮ್ಮ ಕಾನೂನು ಏನಿದೆ ಎಷ್ಟಿದೆಯಪ್ಪ? 24 ಅವರ್ಸ್ ನಂತರ 16 ರೂಪೀಸ್ ಇದೆ. ಹಾಂ, 24 ಅವರ್ಸ್ಗೆ ಎಷ್ಟಿದೆ? 24 ಟು 24 ಅವರ್ಸು 8 ರೂಪಾಯಿ ಇದೆ ಸರ್. 8 ರೂಪಾಯಿ 24 ಅವರ್ಸ್ ಮೇಲ್ಪಟ್ಟಾದ್ರೆ 16 ರೂಪಾಯಿ ಇದೆ. 16 ಪರ್ ಒಂದು ದಿನ. ಇದು ನೋಡ್ಕೊಳ್ಳೋಕೆ ಯಾರು ನೆಟ್ಟಿದ್ದಾರೆ? ಇದು ನಮ್ಮಿದೆ. ಯಾರು ನೋಡ್ಬೇಕು? ಅದಕ್ಕೆ ಬೋರ್ಡ್ ಆಕ್ಸಿಗೆ ಕೊಟ್ಟಿರ್ತೀವಿ, ಅವ್ರು ಅದನ್ನ ಇದು ಮಾಡ್ತಾ ಇದ್ದಾರೆ. ಬರ್ತಾರ್ತೀವಿ, ಇವ್ರು ಬಂದು ಚೆಕಪ್ ಮಾಡ್ತಾರೆ ಸರ್. ಕಂಪ್ಲೇಂಟ್ ಬಂತ ತಕ್ಷಣ ನೋಟಿಸ್ ಕೊಟ್ಟಿದ್ದು. ಸುಮಾರು ನೋಟಿಸ್ ಸರ್, ಒಂದಲ್ಲ ಸುಮಾರು ನೋಟಿಸ್. ಒಂದ್ಸರಿ ಫೈನ್ ಆಗಿದೆ ಸರ್. ಎಷ್ಟು ಸತಿ ಫೋನ್ ಮಾಡಿದ್ರು ಈ ಮನುಷ್ಯ ಇಲ್ಲೇ ಇಲ್ಲ ಸರ್. ನಮ್ಮ DTO ಬರ್ತಾರೆ ಚೆಕಪ್ ಮಾಡೋಕ್ಕೆ, ಡಿಪೋ ಮ್ಯಾನೇಜರ್ ಬರ್ತಾರೆ, ನಾನು ಬಂದಿದ್ದೀನಿ, ನನ್ನ ಫೋನ್ ಇದನ್ನು ಮಾತಾಡಿದ್ದೀನಿ ಸರ್. ಇವರು ಪತ್ತೆ ಇಲ್ಲ, ಇವತ್ತೇ ನಾನು ನೋಡ್ತಾ ಇರೋದು ಈ ಮನುಷ್ಯನ. ಬರೀ ನೋಟಿಸ್ ಕೊಡಕ್ ಅಷ್ಟಕ್ಕೆ ನಾವು ಇವ್ರಿಗೆ ಪವರ್ ಇರೋದು ಅಂತ ಇವ್ರಿಗೆ. ಶಿರಾನಗರದ KSRTC ಬಸ್ ನಿಲ್ದಾಣದಲ್ಲಿ ಹೊಸದಾಗಿ ನಿರ್ಮಿಸುತ್ತಿರುವ ನಿಲ್ದಾಣದ ಕಾಮಗಾರಿಯನ್ನು ವೀಕ್ಷಿಸಿದ ನಿಗಮದ ಅಧ್ಯಕ್ಷರಾದ ಶಾಸಕ BSathyanarayan. ದಿನಾಂಕ 2/3/2019 ನೂತನವಾಗಿ ನೇಮಕಗೊಂಡಿರುವ KSRTC ನಿಗಮದ ಅಧ್ಯಕ್ಷರಾದ ಶಾಸಕ BSathyanarayan ರವರು ಶಿರಾದ KSRTC ನಿಲ್ದಾಣದ ಬಳಿ ಇರುವ 3 ಎಕರೆ 18 ಕುಂಟೆ ಜಾಗದಲ್ಲಿ ನಿರ್ಮಿಸುತ್ತಿರುವ ಅತ್ಯಾಧುನಿಕ KSRTC ನಿಲ್ದಾಣದ ಕಾಮಗಾರಿಯನ್ನು ವೀಕ್ಷಿಸಿದರು. ಸರ್ ಅದೇ ಬೆಂಗಳೂರಿಂದ ರಾತ್ರಿ ಬಸ್ ಇಲ್ಲಿ ಬರಲ್ಲ ಶಿರಾಕ್ಕೆ. DC ಅವ್ರ ಎದುರುಗೇನೋ ಅಂತಾರೆ, ಅದಕ್ಕೆ ಇದು ಮಾಡ್ತೀನಿ. ಶಿರಾ ಒಳಗಡೆ ಬಸ್ ಯಾವ ಬರಲ್ಲ. ಇದುವರೆಗೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲ ಬಸ್ಗಳು ಬೈಪಾಸ್ ಅಲ್ಲೇ. ಹೌದು, ಅವು ಟೌನಿಗೆ ಬಂದರೆ ಇನ್ನು ಸುಸ್ತಾಗುತ್ತೆ, ಲೇಟ್ ಆಗುತ್ತೆ, ಮತ್ತೆ ಅವರಿಗೆ ಒಂಥರ
ಸುಮಾರಿತನದ ಕಾರಣವಾಗಿ ಅವರು ಬರ್ತಾ ಇದ್ದರು. ಅವರು ನೇರವಾಗಿ ಸೀದಾ ಬೈಪಾಸ್ ಮುಖಾಂತರ ಸಿರಾಪ್ ಸ್ಟಾಪ್ ಇದ್ದಂಥ ಬಸ್ಗಳು ಎಲ್ಲರೂ ಸಿರಾಪ್ ಬಂದರು. ಸಿರಾಪ್ ಬಸ್ ಸ್ಟ್ಯಾಂಡ್ ನಿಲ್ಲಿಸಿ ಕೆಎಸ್ ಆರ್ ಟಿ ಸಿ ನಿಲ್ಲಿಸಿ ಹೋಗಲೇಬೇಕು ಪ್ಯಾಸೆಂಜರ್ಸ್ ಇದರಿಂದ. ಜೊತೆಗೆ ಇಲ್ಲೇ ಇಳಿಸ್ಬೇಕು ತಂದು ಉಕ್ರೈನ್ ತಂದು ತುಮಕೂರು ಕಡೆ ಅಥವಾ ದುರ್ಗದ ಕಡೆಯಿಂದ ಎರಡು ಕಡೆಯೂ ಬರ್ತಾ ಇಲ್ಲ ಅಂತ ದೊಡ್ಡ ಕಂಪ್ಲೇಂಟು ಈ ತರಕಲ್ಲಿ ಇದೆ. ಅದು ನನ್ನ ಇವತ್ತು ಅಲ್ಲ ನನ್ನ ಹಿಂದೇನೂ ಮನವರಿಕೆ ಆಗಿತ್ತು, ನಾನು ನೋಡಿದ್ದೆ ಅನುಭವಿಸಿದ್ದೆ. ಈಗ ಅದನ್ನು ಕ್ರಮ ತಗೊಳ್ಳುವಂಥ ಅವಕಾಶ ಬಿಗ್ಬ ಆ ಕಾರಣದಿಂದ ಸೂಕ್ತವಾಗಿ ನಾವು ಇನ್ನೊಂದು ವಾರದೊಳಗಡೆ ಎಲ್ಲ ಸರ್ಕಾರಿ ಬಸ್ಗಳು ಎಲ್ಲಿ ಸಿರಾಗ ಸ್ಟಾಪ್ ಕೊಡಬೇಕು ಅಂತ ಅವರಿಗೆ ಪರ್ಮಿಟ್ ಇಶ್ಯೂ ಮಾಡಿದ್ದು ಅಂತ ಎಲ್ಲ ಬಸ್ಗಳನ್ನು ನಾವು ಸಿರಾ ಬಸ್ ಸ್ಟ್ಯಾಂಡ್ ಬೈಪಾಸ್ನಿಂದ ಟೌನ್ ಒಳಗಡೆ ಬಂದು ಹೋಗೋದಕ್ಕೆ ಕರೆ. ಬಸ್ ಸ್ಟ್ಯಾಂಡಲ್ಲಿ ಹೋಟೆಲ್ ಇಲ್ಲ. ಹಾಂ, ಹೋಟೆಲ್ಲು ಯಾರು ಕೂಗೋಕ್ಕೆ ಬಂದಿಲ್ಲ. ಆಪ್ಷನ್ ವಾರ್ಷಿಕವಾಗಿ ನಾವು ಮಾಡಬೇಕು. ಅದನ್ನು ಆಪ್ಷನ್ ಮಾಡಿದಾಗ ಯಾರು ಬಂದು ಕೂಗ್ತಾ ಇಲ್ಲ. ಯಾಕೆಂದರೆ ಅವರು ಒಂದೇ ಕಾರಣ ಬೈಪಾಸ್ನಲ್ಲಿ ವಾಹನ ನಿಲ್ಲಿಸ್ತೆ ಅವರು ಹೋಗ್ತಾರೆ ಮತ್ತು ಇಲ್ಲಿ ಸಿರಾ ಬಸ್ ಸ್ಟ್ಯಾಂಡ್ಗೆ ಪ್ಯಾಸೆಂಜರ್ಸ್ ಬರೋದು ಕಡಿಮೆ. ಎಲ್ಲ ಖಾಸಗಿ ಬಸ್ ಮೇಲೆ ಮತ್ತು ಇರೋ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ನ ದಾರಿ ತಪ್ಪು ಆ ಬಸ್ಗಳು ಬರೋದು. ಆ ಬಸ್ಸಿನ ಪ್ಯಾಸೆಂಜರ್ಸ್ ಇದು ಇಳಿಯೋದು ಇಳಿದು ಊಟ ಮಾಡೋಕ್ಕೆ ಅವಕಾಶ ಇಲ್ಲಂತ ಆಗಿರೋದ್ರಿಂದ ಅಥವಾ ಹೋಟೆಲ್ನ ಒಂದು ಲಾಸ್ ಆಗ್ತದೆ, ಅಲ್ಲಿರೋ ಅಂಗಡಿ ಮಳಿಗೆಗಳಿಗೆ ಲಾಸ್ ಆಗ್ತದೆ, ಮತ್ತು ಸಾರ್ವಜನಿಕರಿಗೆ ಬಹಳ ಬಹಳ ದೊಡ್ಡ ತೊಂದರೆ ಆಗಿದೆ ಬೈಪಾಸ್ ಟೌನಿಗೆ. ಆ ಕಾರಣಕ್ಕೆ ಹೋಟೆಲ್ ಅವರಿಗೆ ವೈಯಕ್ತಿಕ ಲಾಸ್ ಆಗ್ತದೆ. ಅದನ್ನು ಮುಂದಿನ ದಿವಸದಲ್ಲಿ ಇವೆಲ್ಲ ಸೆಟ್ರೇಟ್ ಮಾಡ್ತೀವಿ. ನಾವು ಟೆಂಡರ್ ಹೊಸ ಟೆಂಡರ್ ಹೋಟೆಲ್ ಪ್ರಾರಂಭ ಮಾಡ್ತೀವಿ ಸರ್. ಇನ್ನೊಂದು ಸಮಸ್ಯೆ ಏನಂದರೆ, ಈಗ ಎರಡು ಮೂರು ದಿವಸ ಕಂಟಿನ್ಯೂಸ್ ಹಾಲಿಡೇಸ್ ಬಂದರೆ ಇಲ್ಲಿಂದ ಬೆಂಗಳೂರಿಗೆ ಹೋಗೋರು ತುಂಬ ಜನ ಇರ್ತಾರೆ ಸರ್, ಹಳ್ಳಿಗೆಲ್ಲ ಬಂದಿರ್ತಾರೆ ಹಬ್ಬಗಳಿಗೆ. ಅಂಥ ಟೈಮಲ್ಲಿ ಪ್ರತಿ ಸರಿ ಹಬ್ಬಗಳು ಟೂತೆ ಎರಡರಿಂದ ಮೂರು ದಿವಸ ರಜಾ ಬಂದುಬಿಟ್ರಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಬಸ್ಸಲ್ಲಿ. ಇವರು ಅದಕ್ಕೆ ವ್ಯವಸ್ಥೆ ಸರಿಯಾಗಿ ಮಾಡಲ್ಲ ಸರ್. ತುಂಬ ಜನ ಒಂದು ಬಸ್ ಬಂದರೆ ಒಂದು ಐದು ಬಸ್ ಜನ ಇರ್ತಾರೆ ಸರ್. ಅದಕ್ಕೊಂಚೂರು ವ್ಯವಸ್ಥೆ ಮಾಡ್ಕೊಂಡು ಸೋಮವಾರ ಮಂಗಳವಾರ ಜಾಸ್ತಿ ಬಸ್ಸು ಅಂತ ಹಾಲಿಡೇ. ಮತ್ತು ಈಗ ಅನುಭವದ ನಮ್ಮ ಕೆ ಎಸ್ ಆರ್ ಟಿ ಸಿ ನೌಕರರ ಅನುಭವದ ಆಧಾರದ ಮೇಲೆ ಯಾವ ದಿವಸ ನಮಗೆ ಇಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತದೆ ಅಂಥ ದಿವಸ ಒಂದೆರಡು ಸ್ಪೆಷಲ್ ಬಸ್ ಅಂತ ನಮ್ಮ ಸರ್ ಇಲ್ಲಿ ಕಸನೆಲ್ಲ ವಿಲೇವಾರಿ ಸರಿ ಮಾಡಲ್ಲ, ಅಲ್ಲ ಮುಂದೆ ಹಾಕ್ಬಿಟ್ಟು ಬೆಂಕಿ ಇಕ್ಬಿಡ್ತಾರೆ. ಅದು ಅದು ಪ್ರಾಪರ್ ಆಗಿ ವಿಲೇವಾರಿ ಮಾಡ್ತಾ ಇಲ್ಲ. ನಮ್ಮ ಹಾಲಿಗೆ ಪಡಸಾಲೆ, ಆ ಪಡಸಾಲೆ ಎತ್ತರಕ್ಕಿಂತ ಮೇಲ್ ಚರಂಡಿ ಇದೆ. ಸೊ ಚರಂಡಿ ತುಂಬಿಕೊಂಡು ಮೇಲೆ ಬಂದ್ರೇನೆ ಅಂದರೆ ಇದೆಲ್ಲ ತುಂಬಿಕೊಂಡು ಮೇಲೇ ಚಾನಲ್ನಲ್ಲಿ ವೇಸ್ಟ್ ಹೋಗೋದು ಕಾಲುವೆನಲ್ಲಿ ಚರಂಡಿ ಕಾಲುವೆ. ಹಾಗಾಗಿ ಅದು ಚರಂಡಿ ಇಳಿಕೆ ಮಾಡಿ ಡೌನ್ ಮಾಡಿ ಇಲ್ಲಿ ಎತ್ತರ ಮಾಡಬೇಕು. ನಮ್ಮ ಕಾಂಪೌಂಡ್ ಒಳಗಡೆ ಜಾಗನ ಎತ್ತರ ಮಾಡಿ ಆ ನೀರು ಇಲ್ದಂಗೆ ನೋಡಿಕೊಂಡ್ರೆ ಆ ಪ್ರಾಬ್ಲಮ್ ಸರಿ ಹೋಗುತ್ತೆ. ಅದನ್ನು ನಾವು ತಾಂತ್ರಿಕ ತಜ್ಞರೊಂದಿಗೆ ಮಾತಾಡಿ ಅದು ಕೆಎಸ್ಆರ್ಟಿಸಿ ಟೋಲ್ ಕೆಎಸ್ಆರ್ಟಿಸಿಗೆ ಜಾಸ್ತಿ ತೊಗೊಂತಾ ಇದಾರಂತೆ, ಪ್ರೈವೇಟ್ಗೆಲ್ಲ ಕಡಿಮೆ ತೊಗೊಂತಾ ಇದ್ದಾರೆ. ಆದರೂ ಕೆಎಸ್ಆರ್ಟಿಗೆ ಲಾಸ್ ಆಗ್ತಾ ಇದೆ, 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಲ್ಲಿ ಟೋಲಲ್ಲಿ ಮಾತಾಡ್ಬಿಟ್ಟು 5 ರೂಪಾಯಿ ಕಡಿಮೆ ಮಾಡಿಸ್ಬೇಕು. ಇಲ್ಲ ಅವ್ರು ಟೋಲಲ್ಲಿ ಜಾಸ್ತಿ ರೇಟ್ ಮಾಡಿರೋದಕ್ಕೆ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಅಲ್ಲ ಪ್ರೈವೇಟ್ ಬಸ್ಗೆಲ್ಲ ಕಡಿಮೆ ತೊಗೊಂತಾರೆ, ಕೆಎಸ್ಆರ್ಟಿಸಿಗೆ ಮಾತ್ರ ಜಾಸ್ತಿ ತೊಗೊಂತಾರೆ. ಶಿರಾದ ಕೆಎಸ್ಆರ್ಟಿಸಿ ಡಿಪೋಕ್ಕೆ ಭೇಟಿ ನೀಡಿ ಸಮಸ್ಯೆ ಆಲಿಸಿದ ಶಾಸಕ ಹಾಗೂ ನಿಗಮದ ಅಧ್ಯಕ್ಷರಾದ ಬಿ ಸತ್ಯನಾರಾಯಣ್. ದಿನಾಂಕ 2/3/2019 ಶಿರಾ ನಗರದಲ್ಲಿರುವ ಕೆಎಸ್ಆರ್ಟಿಸಿ ಘಟಕಕ್ಕೆ ಶಾಸಕ ಬಿ ಸತ್ಯನಾರಾಯಣರವರು ಭೇಟಿ ನೀಡಿ ಅಲ್ಲಿನ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆದರು.
ಕೆಎಸ್ಆರ್ಟಿಸಿ ಘಟಕದಲ್ಲಿನ ನೌಕರರು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಲ್ಲ ಎಂದು ಹೇಳಿದಾಗ, ಹೊಸದಾಗಿ ವಾಟರ್ ಫಿಲ್ಟರ್ಗೆ ಅಳವಡಿಸಿ ನಾನು ಅನುಮತಿ ಕೊಡುತ್ತೇನೆ ಎಂದು ವ್ಯವಸ್ಥಾಪಕರಿಗೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ನೌಕರರು ಶಿರಾ ಘಟಕವನ್ನು ಚಿತ್ರದುರ್ಗದಿಂದ ತುಮಕೂರು ವಿಭಾಗಕ್ಕೆ ಸ್ಥಳಾಂತರಿಸಲು ಮನವಿ ಮಾಡಿದರು. ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ನೌಕರ ಇವತ್ತು ಕಳಿಸೋ ಕುಡಿಯೋ ನೀರು ಅವಶ್ಯಕತೆ ಇದೆ. ಬಿಸ್ಲಿಗೆ ಹೋಗ್ತಾರೆ, ಸೆಕೆಗೆ ಬರ್ತಾರೆ. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಲಿಲ್ಲ, ಸರಿ. ಡಿ ಸಿ ಅವ್ರಿಗೆ ಕಂಪ್ಲೇಂಟ್ ಮಾಡಿಲ್ಲ, ಒಂದು ಅದ ಕಳಿಸಿದ್ದಾರೆ ಮಿಷಿನ್ ಕಳಿಸ್. 15 ದಿನ ಆದ್ರೂ ಇನ್ನೂ ಫಿಟ್ ಮಾಡಿ, ಇನ್ನೂ ಫಿಟ್ ಮಾಡಿಲ್ಲ ಅಲ್ಲಿ. ಹಂಗೆ ಬಿಡಿದ ಅಲ್ಲ, ಈಗ ಅದೇ ಪ್ರಾಬ್ಲಮ್. 15 ದಿನ ಆಯ್ತು ಒಂದು ಕೆಲಸ ಮಾಡಿ, ಹೊಸ ಇದಕ್ಕೆ ಹೊಸ ಇನ್ನೊಂದು ಐದಕ್ಕೆ ಅಂತ ಹೊಸ ಫಿಲ್ಟರ್ನ ಬರೀ ಇಮಿಡಿಯೇಟ್ ಆಗಿ ನಾನು ಕೊಡ್ತೀನಿ. ಆ ಫಿಲ್ಟರ್ ಫಿಟ್ ಮಾಡಿಲ್ಲ, ಆ ಫಿಲ್ಟರ್ ಫಿಟ್ ಮಾಡಿಲ್ಲ ಇನ್ನು. ಅದೇ ದಿನ ಹೇಳ್ತಾ ಇದಾರಲ್ಲ, ಈಗ ಅಲ್ಲ ಬಂದಿದ್ದಾಳೆ. 20 ದಿನ ಆಯ್ತು, 20 ದಿನ ಅವ್ರು ಯಾಕೆ ಫಿಟ್ ಮಾಡಿಲ್ಲ? ಅಲ್ಲೇ ಇಟ್ಟಿದ್ರಲ್ಲ, ಈಗ ಫಿಟ್ ಆಗಿದೆ. ಮೇಲ್ಗಡೆ ಟ್ಯಾಂಕ್ ಸ್ವಲ್ಪ ಬೆಲ್ಲಿದೆ, ಅದನ್ನ ಕ್ಲೀನ್ ಮಾಡ್ಬೇಕಾಗಿ ಸರ್. ಸ್ವಲ್ಪ ಗಲೀಜಲ್ಲ, ಇರೋಬರ ಹುಳ ಎಲ್ಲ ಅದ್ರಾಗೆ ಇರೋಬರ ಕಚಡ ಎಲ್ಲ ಅಲ್ಲಿ ಕಸರ ಆಯ್ತಲ್ಲಿ. ಹಾ, ಅದು ಪೂರ ಹೋಗ್ಬಿಟ್ಟಿದೆ ಸಿಂಟೆಕ್ಸ್ ಕರೆಕ್ಟ್. ಹತ್ತು ನೋಡಿದ್ರೆ ಸಿಂಟೆಕ್ಸ್ ಹೆಂಗಿದೆ ಅಂತ ಕ್ಲೀನ್ ಮಾಡ್ಸೋದು ಬರೋದಿಲ್ಲ ಸರ್. ಎಲ್ಲ ಬಾಚಿ ಕಟ್ಕೊಂಡು ಏನು ಕುಬರಲ್ಲ, ಅದು ಎಲ್ಲ ಬಾತ್ರೂಮ್ ಎಲ್ಲ ಹಾಳು ಮಾಡಿಕ್ಕಿದ್ರೆ ಅಲ್ಲಿ. ಸರಿ, ಆ ಫಿಲ್ಟರ್ ಹಾಕಿ ಮಕ್ಕಳು ನೀರು ಕುಡಿಯಕ ಅನುಕೂಲ ಆಗುತ್ತಲ್ಲ. ಅಲ್ಲ, ಬಂದು 20 ದಿನ ನೀವು ಹಾಕ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಹೇಳ್ರಿ ನೋಡೋಣ. ಅವತ್ತಿನ ಡಿ ಸಿ ಹಂಗೆ ಹೇಳ್ತಾರೆ, ನೀವು ಹಂಗೆ ಹೇಳ್ತಾ ಇದ್ದೀರಾ ಅಲ್ವಾ? ಅದೇ ಸರ್, ಫಿಲ್ಟರ್ ತಂದಿದ್ದೀವಿ ಅಣ್ಣ, ಫಿಲ್ಟರ್ ತಂದಿಕ್ಕೇ ಅಣ್ಣ. 20 ದಿನ ಆಯ್ತಣ್ಣ, ಡಿ ಸಿ ಕಳಿಸಿ 20 ದಿನ ಆಯ್ತಣ. ಅದು ಇವ್ರ ಕೆಲ್ಸಾನೆ, 20 ದಿನ. ಟ್ಯಾಂಕ್ ಕ್ಲೀನ್ ಮಾಡ್ಸೋದು ಬೇಡ ಸರ್, ಅದು ಹಾಳಾಗೋಗಿದೆ ಸಿಂಟೆಕ್ಸ್ ಸರ್. ಅಟ್ಲೀಸ್ಟ್ ಅದನ್ನ ಕಲೆಕ್ಷನ್ ಕೊಟ್ಟು ಫಿಲ್ಟರ್ ಮಾಡಿಸ್. ಹಾ, ಹಾಕ್ಲಿ ಬೇಡ ಅಣ್ಣ, ಅದೇ ಟೆಂಪರರಿ ಅಣ್ಣ, ಅದನ್ನೇ ಹಾಕ್ಲಿ. ಇನ್ನು 20 ದಿನ ಒಂದು ಹಾಕಿಲ್ವ ಅಣ್ಣ, ಎಷ್ಟು ಸರಿ ಹೇಳಿದ್ದೀವಿ, ಸುಮಾರು ಸಲ ವಾರ್ನಿಂಗ್ ಮಾಡಿ. ಸೈಲೆಂಟ್ ಆಗಿ ನೀನ್ ಕುಡಿತೀಯ ನೀರು? ಅದಕ್ಕೆ ಕನೆಕ್ಷನ್ ಕೊಟ್ಟಿಲ್ರಿ, ಕ್ಲೀನ್ ಮಾಡ್ಸೇ ಕನೆಕ್ಷನ್ ಕೊಡೋಣ. ಮತ್ತೆ ಅವ್ರ ಹೆಂಗ್ ಕುಡಿತಾರೆ ಅದ್ರಿ? ಅದು ಕ್ಲೀನ್ ಆಗ್ಬೇಕಾ ಬೇಡ ಅಂತ ಹೇಳಿ ಬಸ್ಬಿಟ್ಟು ನೀರ್ ಕುಡಿಯಕ್ಕೆ ಇನ್ನೊಂದು ಹಳೆ ಬಸ್ ಸ್ಟ್ಯಾಂಡ್ ಇವತ್ತೇ ಮಾಡಿಸ್ಕೊಡ್ತೀವಿ ಸರ್, ಇವತ್ತೇ ಮಾಡ್ತೀವಿ ಅಂತ ಹೇಳಿ. ಮಾಡಿಸಿ, ಇವತ್ತೇ ಮಾಡಿಸಿ, ಅಚ್ಚುಕಟ್ಟಾಗಿ ಅದನ್ನ ಕ್ಲೀನ್ ಮಾಡಿ. ಮತ್ತೆ ಹೊಸದೊಂದು ಸಿಂಟೆಕ್ಸ್ ಟ್ಯಾಂಕಿಗೆ ಸಿಂಟೆಕ್ಸ್ ಹೊಸದಕ್ಕೆ ಕೇಳು, ರೇಟಿಂಗ್ ಅಲ್ಲಿ ಬರೆದು ಕಳಿಸ್ಕೊಡೋದು. ಡಿಸಿಯವ್ರಿಗೆ ಕಳಿಸು, ಅವ್ರಿಗೆ ಡಿಸಿಯವ್ರಿಗೂ ಹೇಳ್ತೀನಿ. ನೀವು ಒಂದು ತಿಳ್ಕೊ, ನಿಮ್ಮ ಇಲ್ಲಿ ನಿಜವಾದ ನಮ್ಮ ಕಾರ್ಮಿಕರಿಗೆ ಏನು ಅನುಕೂಲ ಬೇಕೋ ಅದು ನೀನು ಮಾಡೋದಕ್ಕೆ ಮಾತಾಡಿದ್ರೆ ಸಾಲದು, ಪ್ರಯತ್ನ ಪಡಬೇಕು, ರೈಟಿಂಗಲ್ಲಿ ಬರೀಬೇಕು. ನಿನ್ನ ಕೈಲಿ ಆಗದಿದ್ರೆ ನನ್ನ ಗಮನಕ್ಕೆ ತಗೊಂಬ, ನಾನು ಮಾಡ್ಕೊಡ್ತೀನಿ. ಅರ್ಥ ಆಯ್ತಾ? ನಾವಿರೋದು ನಿಮ್ಮ ಕೆ ಎಸ್ ಆರ್ ಟಿ ಸಿನ ಅವ್ರ ಅನುಕೂಲ ನೋಡಿಕೊಂಡು ನಮಗೆ ಲಾಭ ಅನ್ನಷ್ಟು ಮುಖ್ಯ ಅಲ್ಲ. ಅರ್ಥ ಆಯ್ತಾ? ಹಾಗಾಗಿ ನೀನು ಸರ್ವಿಸ್ ಕೊಡಬೇಕು.
ಸಾರ್ವಜನಿಕರಿಗೆ ಮುಖ್ಯವಾಗಿ ಸರ್ವಿಸ್ ಕೊಡುವಂತ ಕೆಲಸ ಮಾಡುತ್ತೇವೆ. ಏನೇನು ಬೇಕು ನಿಮಗೆ ಅಡ್ವಾನ್ಸ್? ನಿನ್ನ ಯಾಕೆ ಮ್ಯಾನೇಜರ್ ಅಂತ ಮಾಡಿರೋದು? ಯು ಆರ್ ದ ಲೀಡರ್ ಆಫ್ ದಿಸ್ ಟೀಮ್. ಇಲ್ಲಿ ಟೀಮ್ ಕಂಟ್ರೋಲರ್, ಟೀಮ್ ಮ್ಯಾನೇಜರ್. ನೀನ್ ಮ್ಯಾನೇಜ್ ಮಾಡೋ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಕೇಳಿದ್ದೆಲ್ಲ ಕೊಡ್ತೀವಿ ಅಂತ ಅಲ್ಲ, ಇಲ್ಲ ಎಲ್ಲ ಸೋಫಾ ಹಾಕ್ಬಿಟ್ಟು ಎ ಸಿ ಮಾಡು ಅಂತ ಕೇಳಲ್ಲ, ಏರ್ ಕಂಡೀಷನ್ ಮಾಡು. ಹಂಗಾಗಿ ಕ್ಲೀನ್ ಕುಡ್ಕೊಳಕ್ಕೆ ನೆನ್ಕೊಳಕ್ಕೆ ಕುಡಿಯೋ ನೀವು ಪ್ರಾಥಮಿಕ ಅವಶ್ಯಕತೆ ಇದು ನೀರು ನೀನು ನೋಡ್ಕೊಳ್ಳಿ. ನೀನು ನೋಡ್ಕೊಳಕ್ಕೆ ನೀನು ಎಚ್ಚರಿಕೆಯಿಂದ ಇದ್ದು ನೀನು ಏನು ಕಾಲಕ್ಕೆ ಬೇಕಾದಂಥ ಅವಶ್ಯಕತೆಗಳನ್ನ ಮುಂಚಿತವಾಗೇ ನೀನು ಕರೆಸ್ಪಾಂಡೆನ್ಸ್ ಮಾಡಿ ಸರ್ಕಾರ ನೀವು ರಿಪೋ ಮಾಡಿ ಕಂಟ್ರೋಲ್ ಅವರು ರಿಪೋಗೆ ಕಂಟ್ರೋಲ್ ಮಾಡಿಬಿಟ್ಟು ನೀವು ಸರ್ ಆಯ್ತಾ. ನೆಕ್ಸ್ಟ್ ಟೈಮ್ ಬೆಂಗಳೂರಿಂದ ಬಸ್ ಯಾವ ಬರಲ್ಲ ಇದಕ್ಕೆ, ಎಲ್ಲ ಅದೇ ದೊಡ್ಡ ಸಮಸ್ಯೆ ಆಗಿದೆ. ಎಲ್ಲರದ್ದು ಅದೇ ಸಮಸ್ಯೆ, ಮೇನ್ ಸಮಸ್ಯೆ. ಬೈಪಾಸ್ ಅಲ್ಲಿ ಹೋಗ್ತಾರೆ, ಒಬ್ರು ಶಿರಕ್ಕೆ ಬರಲ್ಲ. ಅವರು ಅದು ಅಣ್ಣ, ಅದು ಬೆಂಗಳೂರು ಲೆವೆಲ್ ಆಗಿ ಬಿಗಿ ಮಾಡ್ಬೇಕಣ್ಣ. ಎಷ್ಟು ಸರಿ ಇವೆಲ್ಲ ಆಗೋದು, ಗಲಾಟೆ ಮಾಡ್ಕೊಂಡು ಏನ್ ಮಾಡಿದ್ರು ನೈಟ್ ಟೈಮ್ ಹತ್ಸೋದೇ ಇಲ್ಲ ಅಣ್ಣ. ಅದನ್ನ ಅಲ್ಲೇ ಅಲ್ಲೇ ಬಿಗಿ ಮಾಡ್ಬೇಕಣ್ಣ. ಕಂಪಲ್ಸರಿ ಶಿರಾ ತಾಲೂಕು ಒಳಗಡೆ ಸೀಟ್ ಹಾಕಲ್ಲಣ. ಶಿರಾ ಅಂದ್ರೆ ಸೀಟ್ ಹಾಕಲ್ಲ ಸರ್, ಅದು ಅದೊಂದು ನಿಮ್ ಬಾಯ್ ಮಾಡ್ಕೊಡ್ರಿ ಸರ್. ಇನ್ನೊಂದು ದಾವಣಗೆರೆ ಬಸ್ ಕೂಡ ಶಿರಾ ತುಮಕೂರು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲೋದಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅವರು ಅದಕ್ಕೆ ಬೆಂಗಳೂರು ಡಿಪೋ ಇಂದ ಏನೇನು ಮಾಡಬೇಕು ಅದು ಮಾಡಿಸಿ, ಅಂದ್ರೆ ಒಬ್ಬ ಕಂಟ್ರೋಲರ್ ಅವನು ಅಲ್ಲಿ ನಿಲ್ಲಿಸಿ ತಿರುಗಿಸಿಕೊಂಡು ಶೀಲ ಸೈನ್ ಹಾಕ್ತಾರೆ, ಸಿಗ್ನೇಚರ್ ಹಾಕ್ತಾರೆ. ಅವನಿಗೆ ಹೋಗಿದ್ದೀನಿ ಅನ್ನೋದನ್ನ ಅಲ್ಲೇ ತೆಗೆಸ್ಕೊಳ್ಳೋದು, ಗೊತ್ತಾಯ್ತಾ? ಅದಕ್ಕೆ ದಾಖಲೆ ಬೇಕು. ಅವನು ಸುಮ್ಮನೆ ಹೋಗಿ ಬಂದೆ ಅಂತ ಹೇಳಂಗಿಲ್ಲ, ಅದನ್ನ ಆ ಥರ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ. ಅವ್ರ ಕಂಪಲ್ಸರಿ ಬಣ್ಣ ಹೇಳಂಗ್ ಕೇಳಿ, ಅವ್ರ ಆಮೆಯಿಂದ ಕಂಪಲ್ಸರಿ ಸಿಗಾಮಿಸ್ಕೊಂಡು ಬರಲಿ. ಏಕೆಂದ್ರೆಲ್ಲ ಅಟೆಂಡೆನ್ಸ್ ಕೊಟ್ಟು ಕೊಟ್ಟು ಟೌನ್ ಒಳಗೆ ಬಂದರೆ ಒಳಗೆ ಬಿಡ್ತಾರೆ ಬಸ್. ಅಲ್ಲಿ ಬಿಟ್ಟಮೇಲೆ ಅದು ನೀತಿ ಬಂದರೆ ಬಸ್ ಸ್ಟ್ಯಾಂಡ್ಗೆ ಹೋಗಿ, ಬಸ್ ಸ್ಟ್ಯಾಂಡ್ ಹತ್ರ ಅಟ್ಲೀಸ್ಟ್ ಮುಂದಿನ ರೋಡಲ್ಲಿ ಅದನ್ನು ನಿಲ್ಲಿಸ್ತಾರೆ. ಸೊ ಅಲ್ಲಿಂದ ಅಲ್ಲಿಗೆ ಅದು ಸಾಲ್ವ್ ಮಾಡ್ತೀವಿ. ಇಲ್ಲ ಸರ್ ಹಾಕಿಲ್ಲ ಅದು, ಯಾಕಂದ್ರೆ ಯಾಕೆ ಗೊತ್ತಾ ಅವನಿಗೆ ಅಲ್ಲ ಒಂದ್ ನಿಮಿಷ ಸರ್ ಮುಂಬರುವ ಲೋಕಸಭಾ ಚುನಾವಣೆಗೆ ಪೂರ್ವ ಸಿದ್ಧತೆಗಾಗಿ ಶಿರಾ ನಗರದ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಸಭೆ ಕರೆಯಲಾಗಿತ್ತು. ಶಿರಾ ನಗರದ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಮಾಜಿ ಸಚಿವ ಟಿಬಿ ಜಯಚಂದ್ರ, ಚಿತ್ರದುರ್ಗ ಸಂಸದರಾದ ಬಿಎನ್ ಚಂದ್ರಪ್ಪ, ಶಿರಾ ಬ್ಲಾಕ್ ಕಾಂಗೈನ ಅಧ್ಯಕ್ಷರಾದ ಮಂಜುನಾಥ್, ಮುಖಂಡರಾದ ಎಸ್ಎನ್ ಕೃಷ್ಣಯ್ಯ, ತಾಲೂಕಿನ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ತರಬೇತುದಾರ ಮುನೀರ್, ಕಳೆದ ಬಾರಿ ಸಾಕಷ್ಟು ಕೆಲಸ ಮಾಡಿದ್ದರೂ ಸಹ ಟಿಬಿ ಜಯಚಂದ್ರ ಚುನಾವಣೆಯಲ್ಲಿ ಪರಾಭವಗೊಂಡಿರುವುದರ ಬಗ್ಗೆ ಕಾರ್ಯಕರ್ತರಿಂದ ಕಾರಣಗಳನ್ನು ಕೇಳಿ ತಿಳಿದುಕೊಂಡು ಅದನ್ನು ಹೇಗೆ ಎದುರಿಸಬೇಕೆಂಬ ತಂತ್ರಗಳನ್ನು ಕಾರ್ಯಕರ್ತರಿಗೆ ಹೇಳಿದರು. ಮುಂಬರುವ ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಲು ಕಾರ್ಯಕರ್ತರು ಹೇಗೆ ಕಾರ್ಯನಿರ್ವಹಿಸಬೇಕೆಂಬುದು ವಿವರವಾಗಿ ಮಾಹಿತಿ ನೀಡಿದರು. ನೋಡಿ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮ ಒಂದು ಸರ್ಕಾರ ಮಾಡಿದಂತಹ ಕಾರ್ಯಕ್ರಮಗಳನ್ನ ಮೂಲೆ ಮೂಲೆಗೆ ನಾವು ಮುಗಿಸುವಂತವರಲ್ಲಿ ಎಲ್ಲ ಒಂದು ಕಡೆ ನಾವು ಮೀಡಿಯಾದಲ್ಲಿ ನಾವೆಲ್ಲ ಬಹುಶಃ ಹಿಂದುಳಿದ ಕಾಣುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ ವಿರೋಧ ಪಕ್ಷದವರು ಅಪಪ್ರಚಾರಗಳು ಹೆಚ್ಚಾದ್ರು, ಆ ಅಪಪ್ರಚಾರಗಳನ್ನ ನಾವು ಕೌಂಟರ್ ಮಾಡಿದ್ವಿ. ಒಂದು ಮಾರ್ಕೆಟಿಂಗ್ ಫೈರ್ ನಮ್ದು
ಭಗವದ್ಗೀತೆ ಮತ್ತೆ ಕುರಾನ್ ಏನ್ ಹೇಳ್ತಂದ್ರೆ ಬಾಲೆಯಲ್ಲಿ ಕೊಟ್ಟಿದ್ದ ಎಡರಿಗೆ ಗೊತ್ತಾಗಬಾರ್ದು. ಬಹುಶಃ ರಾಜಕಾರಣಕ್ಕೂ ನಾವು ಅದನ್ನು ಬಳಸ್ಕೊಂಡಿದ್ದೀವಿ ಅಂತ ಅನ್ಸುತ್ತೆ. ನಾವು ಎಷ್ಟೇ ಕಲ್ಯಾಣ ಯೋಜನೆಗಳನ್ನು ಮಾಡಿದ್ರು ಅದನ್ನ ಜನರಿಗೆ ಹೌದು ನಾವು ಮಾಡಿದ್ರು ಅದನ್ನ ತೋರಿಸ್ಕೊಳ್ಳೋದ್ರಲ್ಲಿ ಕೈಯಾರಾಗಿದ್ದೇವೆ. ಅದೇ ಬಿಜೆಪಿ ಏನ್ ಮಾಡಿದ್ರು ಆಯುಷ್ಮಾನ್ ಭಾರತ ಅಂತ ಇವಾಗ ಎರಡನೇ ಬರ್ತಾ ಇದೆ ನೋಡ್ತಾ ಏನು ಯಾರು ಯೋಜನೆ ಅದು ಯಾರು ಯೋಜನೆ ಕಾಂಗ್ರೆಸ್ ಅಲ್ಲ ಅವರು ಮೋದಿ ಅವರ ಫೋಟೋ ಹಾಕ್ಬಿಟ್ಟು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಯೋಜನೆ ಅಂತ. ಆದರೆ ತಿಳ್ಕೊಳ್ಳಿ ಅದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸೇರಿಸ್ಕೊಂಡು ಮಾಡ್ತಾ ಇರೋದ್ರಿಂದ ಇರುವಂತಹ ಯೋಜನೆ ಆಯುಷ್ಮಾನ್ ಕರ್ನಾಟಕ ಅಂತ ನಾವು ಹೇಳ್ತೇವೆ ಆಯುಷ್ಮಾನ್ ಭಾರತ ಸೇರ್ಕೊಂಡು ಹೋಗ್ತಾರೆ. ಅದರಲ್ಲಿ ಅವರು ತೋರಿಸ್ತಾ ಇರುವಂತಹ ಫೋಟೋ ಬರೇ ಮೋದಿ ಅವರು ಜನ ಎತ್ತಿಕೊಳ್ತಾರೆ ಇವಾಗ ಮೋದಿಯವರು 5 ಲಕ್ಷ ಕೊಟ್ಟಿದ್ದಾರೆ ಅಂತ. ಆದರೆ ರಾಜ್ಯ ಸರ್ಕಾರ ಅರ್ಧ ಕೇಂದ್ರ ಸರ್ಕಾರ ಅಂತ ಇದನ್ನ ತಡೆಕೊಟ್ಟಿರುವುದು ಸನ್ಮಾನ್ಯ ಇಂದಿನ ಸ್ಪೀಕರ್ ಆದಂತಹ ರಮೇಶ್ ಕುಮಾರ್ ಅವರು ಆರೋಗ್ಯ ಮಂತ್ರಿ ಆಗಿದ್ದಾಗ ಭಾರತ ಇರುವಂತ ಸಂಶಯ. ಆದ್ರೆ ಅದನ್ನ ಎಂಕೇಶ್ ಮಾಡ್ಕೊಳ್ತಿರುವಂತದ್ದು ಬಿಜೆಪಿ. ಹಾಗೆ ನಾವು ಎಲ್ಲಿ ಬೈದರಾಗಿದ್ದೀವಿ ಯಾಕೆ ಹೋಗಿದ್ದೀವಿ ಇಂತಹ ಮಹಾನ್ ನಾಯಕರು ಹಿರಿಯರು ರಾಜ್ಯದಲ್ಲೇ ಕೂಸಿಕೊಂಡಂತವನ್ನು ನೀವು ತೋರಿಸಿದ್ದೀವಿ. ನಾನು ಅದಕ್ಕೆ ವಿರೋಧ ಪಕ್ಷಗಳನ್ನು ಹೇಳಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೇ ಕಾರಣ. ಹೇಗೆ ಕಾರಣ ನಿಮಗೆ ಅಪಪ್ರಚಾರಕ್ಕೆ ಉತ್ತರ ಕೊಡಲಿಕ್ಕೆ ಗೊತ್ತಿಲ್ಲ, ಸುಳ್ಳನ್ನ ಮೆಟ್ಟಿಲಿಲ್ಲಕ್ಕೆ ನಿಮಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದೆ ಅವರಿಗೆ ತಲೆಯಾಡ್ತಾರೆ ಹೌದಾ ಈಗೇನ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಹೌದು ಹೌದು ಹೇಗೆ ಆದರೆ ನಿಮಗೆ ಮೌನ ಕೊಡಕ್ಕೆ ಗೊತ್ತಿಲ್ಲ. ಹಿಂದೂ ಇಲ್ಲದಂದ್ರೆ ತಮ್ಮದು ಬೇಕೋಬೇಕು ಕರ್ನಾಟಕದಲ್ಲಿ ಆಗಲಿ ಇಂಡಿಯಾದಲ್ಲಾಗಲಿ ಕಾಂಗ್ರೆಸ್ ನ ಹೇಗೆ ತೋರಿಸೋದು ಕಾಲ ಎಲೆಕ್ಷನ್ ಅಲ್ಲಿ ಅಂದ್ರೆ ಹಿಂದೂ ವಿರೋಧಿ ಪಕ್ಷ ಅಂತ ತೋರಿಸೋದು. ಆವಾಗ ಏನಾಯ್ತು ನಮ್ಮಲ್ಲಿರುವಂತಹ ಕೆಲವು ಓಟ್ಗಳು ಅಂದ್ರೆ ಮೆಚುರಿಟಿ ಇಲ್ಲದೆ ಇರುವಂತವ್ರು ತಿಳುವಳಿಕೆ ಇದ್ದಂಥವ್ರು ಅದನ್ನ ನಿಜ ಅಂತ ನಂಬಿಕೊಂಡು ನೀವುಗಳು ಮಾಡಬೇಕಾಗಿತ್ತು ಬಿಜೆಪಿಯ ಮುಖವಾಡವನ್ನ ಕಳಿಸುವ ಪ್ರಯತ್ನಕ್ಕೆ ನೀವು ಯಾರು ಕೈ ಹಾಕಿಲ್ಲ. ಹೇಗೆ ಬಿಜೆಪಿಯ ಮುಖವಾಡವನ್ನು ನಾವು ಕಳಿಸ್ಬೋದಾಗಿತ್ತು ಅಂದ್ರೆ ಬಿಜೆಪಿಯ ಹಿಂದುತ್ವದ ಯಾವ ಅಜೆಂಡಾ ಅವರು ಏನ್ ಅಜೆಂಡಾ ಹಿಂದುತ್ವದಲ್ಲಿ ಯಾವ್ದೆಲ್ಲ ಬರುತ್ತೆ ರಾಮ ಮಂದಿರ 1 ಪಾಯಿಂಟ್ ಬರ್ತೀನಿ ಅದಕ್ಕೆ ಯಾಕೆ ತಗೊಳ್ಳಿ ಮತ್ತು ಅವರು ಭಾರತ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಿಂದ ಬಂದಂತ ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ ಎದುರಿಸಿದ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ಅವರಿಗೆ ಅವ್ರಿಗೆ ಅನಿವಾರ್ಯ ಆಗಿತ್ತು ಹಿಂದೂಗಳನ್ನ ಓದಿಸುವಂತದ್ದು ಸುಳ್ಳು ಹೇಳಿ ಪ್ರಚೋದನೆ ಮಾಡುವಂತದ್ದಾಗಿತ್ತು. ಅದಕ್ಕೆ ಉಂಟಾಗ್ಬಿಟ್ಟು 1992 ಅಯೋಧ್ಯೆಯ ಬಾಬಿ ಮಸೀದಿನ ಧ್ವಂಸ ಮಾಡು ಆಮೇಲೆ 20 ವರ್ಷ 25 ವರ್ಷ 30 ವರ್ಷ ಅದನ್ನೇ ದೂಡ್ಕೊಂಡೇ ಬಂದರು. ಆದರೆ ನಿಜವಾಗ್ಲೂ ಅವರಿಗೆ ಬದ್ಧತೆ ಇದೆಯಾ ಅವರಿಗೆ ರಾಮಮಂದಿರ ಕಟ್ಟಬೇಕು ರಾಮನ ಬಗ್ಗೆ ಅವರಿಗೆ ಒಳ್ಳೆ ಆಲೋಚನೆ ಇದೆಯಾ? ನೀವು ಕಂಪೇರ್ ಮಾಡಿದ್ರೆ ನಿಮಗೆ ಉತ್ತರಗಳು ಸಿಕ್ಬಿಡುತ್ತೆ. ರಾಮ ಮಂದಿರ ತಕ್ರಾರಿರುವಂಥದ್ದು 3 ಪಾರ್ಟಿಗಳ ಬಗ್ಗೆ ಇದನ್ನ ನೀವು ತಿಳ್ಕೋಬೇಕು ನೀವು ಜನರಿಗೆ ಅರ್ಥ ಮಾಡಬೇಕು. ನೀವು ಸೋಷಿಯಲ್ ಮೀಡಿಯಾ ಅವ್ರು ಹೇಳಿದ್ರಲ್ಲ ಇದನ್ನ ನಾನು ಆಮೇಲೆ ಬರ್ತೀನಿ ಅಂದ್ರೆ 25 ಮನೆಗಳನ್ನ ಹೇಗೆ ಮಾಡ್ಕೋಬೇಕು ಇಂಥ ಸಬ್ಜೆಕ್ಟ್ಗಳನ್ನ ಮನೆ ಮನೆಗೆ ಹೇಗೆ ರೀಚ್ ಆಗ್ಬೇಕು ಕಾಂಗ್ರೆಸ್ ಹೆಸರಿನಲ್ಲಿ ಅಲ್ಲ ಸತ್ಯವನ್ನ ಹೇಳುವ ಹೆಸರಿನಲ್ಲಿ ಹೋಗ್ಬೇಕು. ಈ ಕಾಂಗ್ರೆಸ್ ಹೆಸರಲ್ಲಿ ಹೋದ್ರೆ ಮತ್ತೆ ನಾವು ಕಾಂಗ್ರೆಸ್ ಅನ್ನು ನೋಡುವ ರೀತಿ ಬೇರೆ ಇರುತ್ತೆ. ಯಾರು ನಿದ್ರೆ ಮಾಡಿದ್ರೆ ನಾಟಕ ಮಾಡುವವರು ನಿದ್ರೆ ಮಾಡುವವರು ಹಿಂದಿರಿಸ್ಬೋದು ನಿದ್ರೆ ಮಾಡಿದ್ರೆ ನಾಟಕ ಮಾಡೋದು ಹಿಂದಿರ್ಸಕ್ಕಾಗಲ್ಲ. ಅವರಿಗೆ ತಿಂದೇ ಆದಂತಹ ತಂತ್ರಗಾರಿಕೆಗಳನ್ನು ನೀವು ಬಳಸ್ಕೋಬೇಕು. ರಾಮ ಮಂದಿರದ ಸಕ್ರವಾಗಿರುವಂತಹ 3 ಪಾರ್ಟಿಗಳ ಬಗ್ಗೆ ಒಂದು ಅನ್ಸಾರಿಗಳು ಇನ್ನೊಂದು ನಿರ್ಮೋಹಿ ಅಖಾಡ ಅಂತ ಅದು ಅಂತಾರಿ ಫ್ಯಾಮಿಲಿ ಒಂದು ನಿರ್ಮೋಹಿ ಅಖಾಡ ಅಂತ ಇನ್ನೊಂದು ಇರುವಂತಹದ್ದು ಆರ್ ಎಸ್ ಎಸ್ ಹಿಂದೂ ಮಹಾಸಭಾ. ನಿಮಗೆ ತಿಳಿದಿರಲಿ ನಾನು ಹೇಳ್ತಾ ಇಲ್ಲ ಇದನ್ನ ಬಜರಂಗದಳದ ರಾಜ್ಯ ಸಂಚಾಲಕರಾದಂತಹ ಮಹೇಂದ್ರ ಕುಮಾರ್ ಕೇಳಿದಿರ ಯಡಿಯೂರಪ್ಪನವರ ಕಾಲದಲ್ಲಿ ಚರ್ಚ್ಗೆ ಕಲ್ಲೆಸರ ಕಾಲದಲ್ಲಿ ಆಚರಿಸಿದಂಥವರು ಆಮೇಲೆ ಜ್ಞಾನೋದಯ ಆಗ್ಬಿಟ್ಟು ಅದರಿಂದ ಹೊರಗಡೆ ಬಂದಂತಹ ಮಹೇಂದ್ರ ಕುಮಾರ್ ಅವರು ಹೇಳ್ತಾರೆ ಈ ಎರಡಕ್ಕೆ ಸಂಬಂಧಪಟ್ಟಂತಹ ವಿಷಯ
ದೇವರಲ್ವಾ, ಯಾವುದೇ ಒಂದು ಚಿಕ್ಕ ಗುಡಿ ಆದ್ರೂ ಅದು ಗುಡಿದಾನೆ. ಆ 3000 ರಾಮ ಮಂದಿರ ಬಗ್ಗೆ ಯಾರು ತಗೊಂಡಿಲ್ಲ, ಇದನ್ನ ಜೀವಂತವಾಗಿಟ್ಟು ಅಮಾಯಕ ಯುವಕರನ್ನ ಎತ್ತಿ ಕಟ್ಟಿ ಅವರನ್ನ ಟ್ರೈನ್ ಪಾಸ್ ಮಾಡುವಂತ ಕೆಲಸ ಮಹಾನ್ ಕೆಲಸ ಬಿಜೆಪಿ ಮಾಡುತ್ತೆ. ಇದಕ್ಕೆ ನೀವು ಮಾಡಬೇಕಾಗಿದ್ದು, ನಾವು ಕೂತು 250 ಮನೆಗಳನ್ನ ನೀವು 13 ಜನರಿಂದ 15 ಜನ ಟೀಮ್ ಇರುತ್ತೆ ನಿಮ್ಮಲ್ಲಿ. ಆ ಭೂತ ಅಧ್ಯಕ್ಷರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ 20-25 ಮನೆಗಳನ್ನ ಒಬ್ಬ ಸದಸ್ಯರಿಗೆ ಕಾಂಟ್ರಾಕ್ಟ್ ತರ, ಅವನಿಗೆ ಬೇರೆ ಯಾವ ಕೆಲಸವೂ ಇರಬಾರದು, ಅವನಿಗೆ ಬೇರೆ ಯಾವ ಕೆಲಸವೂ ಚುನಾವಣೆಯಲ್ಲಿ ಕೊಡಬಾರದು. ಆ 20 ಮನೆಗೆ 20 ಡೈಲಿ ವಿಸಿಟ್ ಕೊಡಬೇಕು, ಅವರತ್ರ ಸ್ನೇಹ ಪರವಾಗಿ ಇರುವಂತಹ ಮನೆಗಳಾಗಿರಬೇಕು. ಅವರು ಕಾಂಗ್ರೆಸ್ನ ಬಾವುಟ ಹಿಡ್ಕೊಂಡು ಆ ಮನೆಗೆ ಹೋಗಬಾರದು. ಇದು ಕ್ಲಿಯರ್? ಯಾಕೆ ಈ ಕಾಂಗ್ರೆಸ್ನ ಬಾವುಟ ಇಟ್ಟಕ್ಷಣ ಅವ್ರು ಮೈಂಡ್ ಮತ್ತೆ ಬೇರೆ ರೀತಿಯ ಆಲೋಚನೆ ಮಾಡಬೇಕು. ನೀವು ಹೋಗಿ ಸ್ನೇಹಪೂರ್ವಕವಾಗಿ ಅವ್ರ ಮನೆಯಲ್ಲಿ 10 ದಿನ ಕೂತ್ಕೋಬೇಕು, ಜನರಲ್ ಆಗಿ ಮಾತಾಡಬೇಕು. ದೇಶ ಹೇಗೆ ಬಂದಿದೆ, ಹೀಗೆ ಏನ್ ನಡೀತಾ ಇದೆ, ಸುಳ್ಳು ಏನು ಸತ್ಯ ಏನು ಬಗ್ಗೆ ಒಂದೇ ಪಾಯಿಂಟ್ ಹಾಕಬೇಕು. ನಿಮಗೆ ಆ ವಾಟ್ಸಪ್ ಹೆಡ್ಡಿಂಗ್ಗೆ ನೀವು ಕಾಂಗ್ರೆಸ್ಗೆ ಹೆಸರು ಕೊಡಬಾರದು. ಅರ್ಥ ಆಗಿದೆಯಾ? ಕಾಂಗ್ರೆಸ್ನ ಹೆಸರನ್ನ ಕೊಟ್ಟು ನೀವು ಮಾಡುವಂತದ್ದಲ್ಲ. ನೀವು ಅಲ್ಲಿ ಪೋಸ್ಟ್ ಮಾಡಬೇಕಾಗಿದ್ದು ನಿಜವಾದ ವಿಷಯ, ನಮಗೆ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯದಾದಂತಹ ವಿಷಯಗಳನ್ನ ನೀವು ಪೋಸ್ಟ್ ಮಾಡಿ. ಬಿಜೆಪಿ ಕಾರ್ಯಕರ್ತರಿಂದ ಬೈಕ್ ರ್ಯಾಲಿ ನಡೆಸಲಾಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.